ಸರ್, ಈಗ ಇಡೀ ಕುಟುಂಬದಲ್ಲೇ ರಾಜಕಾರಣ ಇದ್ರಿ, ನೀವಿದ್ರಿ, ನಿಮ್ ತಂದೆರಿದ್ರು, ನಿಮ್ ತಾತ ಇದ್ರು, ತಮ್ಮ ತಮ್ಮನ ಹೆಂಡತಿ, ಹೀಗೆ ನಿಮ್ ಮಗ ಕೂಡ ರಾಜಕಾರಣಿ. ಏನ್ ನಿಮ್ ಮಗನ ದೊಡ್ಡ ಸ್ಥಾನದಲ್ಲಿ ನೋಡ್ಬೇಕು, MLA ಆ ತರದಲ್ಲಿ ಕನ್ಸಿದೆಯಾ ಸರ್? ಬಹುಶಃ ಎಲ್ಲ ತಂದಿರಂಗೆ ನನಗೂ ಆಸೆ ಇದೆ. ಆಗದೇ ಇದ್ರೆ ಪಶ್ಚಾತ್ತಾಪ ಪಡಲ್ಲ. ಆಗೋಕ್ಕೆ ನನ್ನ ಕಾಂಟ್ರಿಬ್ಯೂಷನ್ ಏನಿದೆ, ನಾನು ಪ್ರಾಮಾಣಿಕವಾಗಿ ಅವನಿಗೆ ಇಷ್ಟ ಆಗುತ್ತೋ ಬಿಡುತ್ತೋ, ಅವ್ನು ಬೇಕಾಗುತ್ತೋ ಬೇಕಾಗಲ್ವೋ, ನಾನಂತೂ ಅವ್ನು ಬೆಳಿಬೇಕು ಅಂದರೆ ನನ್ನ ಕಾಣಿಕೆಯನ್ನು ನನ್ನ ಕೈಲಾದಷ್ಟು ಮಟ್ಟಿಗೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ಸರ್, ಅವರು ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಭಾವುಕತೆಗಳು ಒಳಗಾಗ್ತಾರೆ. ಅವರು ಹೆಂಡತಿ ಮತ್ತು ಮಕ್ಕಳನ್ನ ನೆನೆದು ಭಾವುಕರಾಗ್ತಾರೆ. ಅವರು ಇಬ್ಬರು ಹೆಂಡ್ತಿದ್ರು ಕೂಡ ಅವರು ತುಂಬ ಮಿಸ್ ಮಾಡ್ಕೊಳ್ತೀನಿ ಅಂತಾರೆ. ಮನೆಯಲ್ಲೂ ಹಾಗೆ ಇರ್ತಾರೆ ಸರ್? ಹೇಗೆ ಇರ್ತಾನೆ? ಇತ್ತೀಚೆಗಂತೂ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ. ಒಂದು ಸಂತೋಷ ಅಂದರೆ ಅವನಿಗೆ ಮದುವೆ ಆಗಿತ್ತು, ಇನ್ನೊಂದು ಮದುವೆ ಆಗಿದ್ದಾನೆ, ಅವನ ಖುಷಿ ಅದು. ಕೆಲವರು 100 ಜನ ಹೆಂಗಸರ ಜೊತೆಲಿ ಹೋಗ್ತಾರೆ. ಸದ್ಯ ಅವನು 2 ಮದುವೆ ಆಗಿದ್ದಾನೆ. ಆ ಮದುವೆಗೆ 2 ನಂದು ಆಶೀರ್ವಾದ ಇದೆ. ಆ ಮಕ್ಕಳು ನನ್ನ ಮಗನಿಂದ ಬಂದವರು, ಅವರು ನಮ್ಮ ಮಕ್ಕಳಿದ್ದಂಗೆ. ಅದರಲ್ಲೂ ಮಕ್ಕಳು, ಅದರಲ್ಲೂ ಇವನು ಹೋಟೆಲ್ ಹುಟ್ಟಿದ 2 ಹೆಣ್ಮಕ್ಳು ಏನಿದ್ದಾರೆ, ನನಗೆ ತುಂಬ ಆಸೆ. ಸೊಸೆದಿರು ಹೇಗೆ ನೋಡ್ಕೋತಾರೆ ಸರ್ ನಿಮ್ಮ? ನೋಡಿ, ಅವ್ರ ತಂದೆ ನೋಡ್ಕೊಳ್ಳೋ ನೋಡ್ಕೋತಾರೆ. ಅವ್ರ ತಂದೆ ಬಿಟ್ಟು ಬಂದವ್ರು ತಾನೇ ಇಲ್ಲಿಗೆ. ದೊಡ್ಡವಳಿಗೆ ತಂದೆ ಇಲ್ಲ, ಡಿಫೆನ್ಸಲ್ಲಿದ್ದರು. ಇಬ್ಬರು ಕೊಡಗಿನವ್ರೆ. ಇನ್ನೊಬ್ಬ ಅವಳು ಕೊಡಗಿನವಳೆ, ಅವಳು ಕೂಡ ಭಾಳ ಅದೇ ಅಪ್ಪ ಅಂತ ಕರೀತಾರೆ. ಮಾವ ಅಂತಲೂ ಕರೀಲಿ. ಅವ್ರ ದೃಷ್ಟಿಯಲ್ಲಿ ನಾನು ಅಪ್ಪ, ಅವ್ರಿಗೆ ನನ್ನ ದೃಷ್ಟಿಯಲ್ಲಿ ಅವರು ನನ್ನ ಮಕ್ಕಳು. ಮೊಮ್ಮಕ್ಕಳುಗಳ ಪ್ರೀತಿ ಒಡನಾಟ ಹೇಗಿದೆ ಸರ್? ತುಂಬ ಇದೆ. ಅದು ಮೊದಲನೇವಳಂತೂ ಚಿಕ್ಕ ಮಗು, ಅದು ಇನ್ನೊಂದು 8 8 ಅದಕ್ಕೆ ಅಷ್ಟು ಬುದ್ಧಿ ಇಲ್ಲ, ಬಟ್ ಆಸೆ ಇದೆ. ಈ ದೊಡ್ಡವಳಂತೂ ಮೋಸ್ಟ್ ಇಂಟೆಲಿಜೆಂಟ್. ಫಾರ್ ಯುವರ್ ಇನ್ಫಾರ್ಮೇಷನ್, ಶಿ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಅವರ್ ಫಾದರ್ ಈ ವಯಸ್ಸಿನಲ್ಲಿ. ಯಾಕೆಂದರೆ ನಾವು ಲಾ ಕಾಲೇಜ್ಗೆ ಹೋಗಲು ಒಂದು ಎಕ್ಸೈಸ್ ಇಟ್ಕೊಂಡು ಹೋಗ್ತಿದ್ದು, ಟೆಕ್ಸ್ಟ್ ಬುಕ್ ಓದ್ಕೊಂಡು ಎಕ್ಸಾಮ್ ಹೋಗ್ತಿದ್ವಿ. ಈ ಅವಳು, ಅವಳಿಗೆ ಸೆಕೆಂಡ್ ಸ್ಟ್ಯಾಂಡರ್ಡ್, 3rd ಸ್ಟ್ಯಾಂಡರ್ಡ್. ಶಿ ಹ್ಯಾಸ್ ಗಾಟ್ ಲಾಟ್ ಆಫ್ ವರ್ಲ್ಡ್ ನಾಲೆಡ್ಜ್. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.